ವಿರಾಮ ಬಳಿಕ ಮತ್ತೆ ರಂಗೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಚಿತ್ರನಟಿ ಸುಕೃತಾ ವಾಗ್ಲೆ ಅವರು. ಅವರೊಂದಿಗೆ ಇನ್ನಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳುವ. ನೀವು ಜಟ್ಟ ಫಿಲ್ಮ್ ಬಗ್ಗೆ ಹೇಳಿದ್ರೆ, ನೀವು ಬಹುಪರಾಕ್ನಲ್ಲೂ ಕೂಡ ನಟಿಸಿದ್ದೀರಿ. ಅದು ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್. ಓಕೆ, ಬಹುಪರಾಕ್ ಮಧ್ಯದಲ್ಲಿ ಇನ್ನೊಂದು ಬಿ ಎಂ ಗಿರಿರಾಜ್ ಅವ್ರದ್ದು ಇನ್ನೊಂದು ಮೋಹನ್ ಲಾಲ್ ಹಾಗೂ ಪುನೀತ್ ರಾಜ್ಕುಮಾರ್ ಸ್ಟಾರ್ ಮೈತ್ರಿ ಅಂತ ಒಂದು ಫಿಲ್ಮ್ ಬರ್ತಿದೆ. ಅದರಲ್ಲೂ ಒಂದು ಆಕಸ್ಮಿಕವಾಗಿ ಒಂದು ಚಿಕ್ಕ ರೋಲ್ ಮಾಡ್ಬೇಕಾಯ್ತು. ಗಿರಿ ಸರ್ಗೆ ಯಾವತ್ತು ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನನ್ನ ಟರ್ನಿಂಗ್ ಪಾಯಿಂಟ್ ಏನಿದೆ ಫಿಲ್ಮ್ ಇಂಡಸ್ಟ್ರಿ ಜಟ್ಟ ಅನ್ನೋದು ನನ್ನ ಕರಿಯರ್ ಅಲ್ಲಿ ಬರ್ಲಿಕ್ಕೆ ಕಾರಣ ಅವರು. ಸೊ ಅದ್ ಮಾಡಿದೆ. ಅದಾದ ನಂತರ ಬಹುಪರಾಗ್ ಏನಿದೆ, ಜಟ್ಟ ರಿಲೀಸ್ ಆಗೋಕ್ಕಿಂತ ಮುಂಚೆ ನಂಗೆ ಸಿಕ್ಕಿದ ಆಫರ್ ಅದು. ಇವರು ನಮ್ಮ ಸುನಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಡೈರೆಕ್ಟರ್ ಸಿಂಪಲ್ ಸುನಿ ಅವರು, ಅದಕ್ಕೆ ಡೈರೆಕ್ಟರ್. ಸೊ ಅವರು ನನ್ನ ಜಟ್ಟ ಟ್ರೈಲರ್ ನೋಡಿ ನನಗೆ, ಆಕ್ಚುಲಿ ನಾನು ಅವ್ರಿಗೆ ಉಳಿದವರು ಕಂಡಂತೆಗೆ ಆಡಿಷನ್ಸ್ ಮಾಡ್ತಿದ್ರು ಅವರು. ರಕ್ಷಿತ್ ಶೆಟ್ಟಿ ಅವರ ಡೈರೆಕ್ಷನ್ ಈಗ ಬರ್ತಿದೆ ಫಿಲ್ಮ್, ಎಲ್ಲರೂ ಖಂಡಿತವಾಗ್ಲಿ ನೋಡ್ಲೇಬೇಕು ಆ ಫಿಲ್ಮ್, ಯಾಕಂದ್ರೆ ಅದು ನಮ್ಮ ಕರಾವಳಿ ಪ್ರದೇಶದ ಮೇಲೆ ಇದೆ. ಕರಾವಳಿ ಪ್ರದೇಶ ಮತ್ತೆ ಆಕ್ಟಿಂಗ್ ಮಾಡಿದ ರಕ್ಷಿತ್ ಶೆಟ್ಟಿ ಅವರು ಕೂಡ ಅಲೆವರ್ನವರೇ, ನಿಮಗೆ ಕರ್ನಾಟಕ. ಹೌದು, ಅಷ್ಟು ಮಾತ್ರ ಅಲ್ಲ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಹಾಗೂ ಯಜ್ಞಾಶ್ ಶೆಟ್ಟಿ, ಎಲ್ಲ ನಮ್ಮ ಶೀತಲ್ ಶೆಟ್ಟಿ ಅವರೆಲ್ಲ ನಮ್ಮ ಕರಾವಳಿ ಪ್ರದೇಶದ ಕ್ರೂ ಎಲ್ಲ. ಆಮೇಲೆ ರೀಜನ್ ಅವರು ಕವರ್ ಮಾಡಿರೋದು ಉಡುಪಿ ದೇವಸ್ಥಾನ ಇರ್ಲಿ ಅಥವಾ ಮಂಗಳೂರು ಅಥವಾ ಮಲ್ಪೆ ಬೀಚ್, ಎಲ್ಲ ನಮ್ಮ ಊರಿನ ಪ್ರದೇಶವನ್ನೇ ಅವ್ರು ಕವರ್ ಮಾಡಿದ್ದಾರೆ, ಸನ್ನಿವೇಶವನ್ನು ಕವರ್ ಮಾಡಿದ್ದಾರೆ. ಹಾಗಾಗಿ ಅದು ನಮ್ಮ ಆಲ್ರೆಡಿ ತುಂಬಾ ಪಾಪ್ಯುಲರ್ ಆಗಿದೆ. ನಂಗೆ ಹೆಮ್ಮೆ ಅನಿಸ್ತಿದೆ, ಯಾಕಂದ್ರೆ ನಮ್ಮ ಊರಿನ ಸ್ಟೋರಿಯನ್ನು ಅವರು ರಕ್ಷಿತ್ ಶೆಟ್ಟಿ ಅವರು ತುಂಬಾ ಅದ್ಭುತವಾಗಿ ತೋರಿಸ್ತಿದ್ದಾರೆ ಅಂತ. ಎಲ್ಲರೂ ನೋಡ್ಬೇಕಾದ ಫಿಲ್ಮ್, ಥಿಯೇಟರ್ಗೆ ಹೋಗಿ ನೋಡ್ಬೇಕದು. ಸೊ ಅದಕ್ಕೆ ಅಪ್ರೋಚ್ ಮಾಡಿದ್ದು. ಆದ್ರೆ ಅದರಲ್ಲಿ ಯಜ್ಞಾ ಶೆಟ್ಟಿ ಅವರ ಆ ಪಾತ್ರಕ್ಕೆ ನಾನು ಅಪ್ರೋಚ್ ಮಾಡಿದೆ, ಅದು ನಂಗೆ ಕೂಡ ಬರಲಿಲ್ಲ ಯಾಕೋ. ಸೊ ಹಾಗಾಗಿ ಅದರ ನಂತರ ಏನಾಯ್ತು, ಬಹುಪರಾಕ್ ಸುನಿ ಸರ್ ಹೇಳಿದ್ರು ಈ ತರ ಒಂದು ಕ್ಯಾರೆಕ್ಟರ್ ಇದೆ ಅಂತ. ಸೊ ಅಲ್ಲಿ ಹೋಗಿ ರೀಡಿಂಗ್ ತಗೊಂಡೆ. ಆ ಸ್ಕ್ರಿಪ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಬಹುಪರಾಕ್. ಸುನಿ ಸರ್ ಅವರು ಒಂದು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಒಂದು ಹೊಸ ಜೀವನದ ಶೈಲಿ ಏನಿದೆ, ಜೀವನದ ಬಗ್ಗೆ ನಮ್ಗೆ ಎಲ್ಲರಿಗೂ ಬೇಕಾಗಿರುವಂತ ಜೀವನದ ಬಗ್ಗೆ ಒಂದು ಫಿಲ್ಮ್ ಮಾಡ್ತಿದ್ದಾರೆ. ಅದನ್ನು ಕ್ಯಾರೆಕ್ಟರ್ ರೂಪದಲ್ಲಿ ತೋರಿಸ್ತಿದ್ದಾರೆ, ನಮ್ಮ ಜೀವನದ ಎಲ್ಲಾ ಸನ್ನಿವೇಶಗಳನ್ನು ಒಂದು ಕ್ಯಾರೆಕ್ಟರ್ ಆಗಿ ತೋರಿಸ್ತಿದ್ದಾರೆ. ಸೊ ನಮ್ಮ ಜೀವನದ ಡಿಸಿಷನ್ಸ್ಗಳು ಏನಿದೆ ಅದು. ಸೊ ಅದರಲ್ಲಿ ನನಗೆ ಒಂದು ಡ್ರಾಮಾ ಆರ್ಟಿಸ್ಟ್ ಆಗಿ ಒಂದೇ ಶಾರ್ಟ್ ಅಲ್ಲಿ ನವರಸಗಳನ್ನು ತೋರಿಸುವಂತ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇತ್ತು. ಸೊ ನಂಗೆ ಈ ತರ ಚಾಲೆಂಜಿಂಗ್ ಇರಬೇಕು ರೋಲ್ ಮಾಡ್ಬೇಕಾದ್ರೆ, ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಆ ಚಾಲೆಂಜಿಂಗ್ ಇರಬೇಕು. ನನ್ಗೆ ರೋಲ್ ಮಾಡೆಲ್ ಅಂದ್ರೆ ಕನ್ನಡದಲ್ಲಿ ಉಮಾಶ್ರೀ ಅವರು. ಸೊ ಆ ಲೆವೆಲ್ಗೆ ಒಂದು ಜುಮ್ ಅನ್ಸ್ಬೇಕು, ಪರ್ಫಾರ್ಮ್ ಮಾಡ್ತಿರುವಾಗ ನಮ್ಗೆ ಜುಮ್ ಅನ್ಸ್ಬೇಕು. ಸೊ ಆ ನಮ್ಗೆ ನವಿರು ಜುಮ್ ಅನ್ಸಿದಾಗ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ನೋಡಿದಾಗ ಆಡಿಯನ್ಸ್ಗೆ ಹಾಗೆ ಅನ್ಸೆ ಅನ್ಸುತ್ತೆ. ಸೊ ಆ ಅವರು ಸ್ಟೋರಿ ಹೇಳಿದಾಗ ನಂಗೆ ಹಾಗನ್ಸ್ತು, ಓಕೆ ನನ್ಗೆ ಹೀಗ ಅನ್ಸ್ತಿದೆ, ಈ ಸ್ಕ್ರಿಪ್ಟ್ ಅನ್ನ ನಾನು ಮಾಡ್ಬೇಕು, ನಂಗೆ ಇದು ಚಾಲೆಂಜಿಂಗ್ ಅನ್ಸ್ತಿದೆ ಅಂತ ಅನ್ಸಿತ್ತು. ಅದಕ್ಕೆ ನಾನು ಆಫರ್ ಬಿಲ್ಲಿಲ್ಲ. ಅದರಲ್ಲೇ ನಾನು ಫಿಮೇಲ್ ಲೀಡ್ ತರ ಇಲ್ಲ, ಮೇಘ್ನಾ ರಾಜಕ್ ಶ್ರೀನಗರ್ ಕಿಟ್ಟಿ ಅವರು ಲೀಡ್ ಅಲ್ಲಿರೋದು. ನಾನು ಆ ಒಂದು ಕ್ಯಾಮಿಯೋ ರೋಲ್ ಮಾಡ್ತಿದ್ದೇನೆ, ಬಟ್ ಅದು ನನ್ನ ಲೈಫ್ಗೆ ನಾನು ಅದನ್ನು ಆ್ಯಡ್ ಮಾಡ್ತೇನೆ ನನ್ನ ಮೂವಿ ಕರಿಯರ್ ಅಲ್ಲಿ, ಯಾಕಂದ್ರೆ ನನ್ನ ಪರ್ಫಾರ್ಮೆನ್ಸ್ಗೆ ಅದರಲ್ಲಿ ತುಂಬಾ ಆದ್ಯತೆ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಆಗ್ಲಿ ಅಥವಾ ಬಹುಶಃ ಹಿಂದಿಯಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರು ತೋರಿಸಿದ್ದಾರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಒಂದೇ ಟೇಕಲ್ಲಿ ಅಥವಾ ಒಂದೇ ಶಾರ್ಟ್ ಅಲ್ಲಿ ನವರಸಗಳನ್ನು ತೋರಿಸಿರೋ ಹೀರೋಯಿನ್ಸ್ಗಳಿಲ್ಲ. ಸೊ ನಂಗೆ ಆ ಚಾನ್ಸ್ ಸಿಕ್ತದೆ. ಹಾದರಗಿತ್ತಿ ಬಾಜಟ್ಟ ಹೊಡಿ ಹೊಡೆದು ನಿನ್ ಗಂಡಸ್ತನ ತೋರ್ಸು. ಎವರಿ ಚೈಲ್ಡ್ ಇಸ್ ಸೆಕ್ಷುಯಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಇಟ್ಸ್ ಪೇರೆಂಟ್ ಆಫ್ ಅಪೋಸಿಟ್ ಸೆಕ್ಸ್. ಎರಡು ಪ್ರಾಜೆಕ್ಟ್ಗಳಿದೆ, ಆದ್ರೆ ಏನು ಫೈನಲ್ ಆಗಿಲ್ಲ, ಜನವರಿ ನಂತರ ಶುರು ಆಗುತ್ತೆ. ಒಂದು ಪ್ರಾಜೆಕ್ಟ್ ಏನ್ ಬಂದ್ಬಿಟ್ಟು ಸುನಿ ಸಿಂಪಲ್ ಆಗಿ ಒಂದು ಸುನಿ ಅವರ ಅಸಿಸ್ಟೆಂಟ್ ಅವರೇ ಡೈರೆಕ್ಟ್ ಮಾಡಿರುವಂತಹ ಫಿಲ್ಮ್, ಫ್ಲಾಪ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಅದು ಫ್ಲಾಪ್ ಆಗ್ತದ ಹಿಟ್ ಆಗ್ತದ ಗೊತ್ತಿಲ್ಲ, ಬಟ್ ಸ್ಕ್ರಿಪ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ. ನಂಗೆ ಏನು ಬೇರೆ ರೀತಿಯ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಮೂರ್ ಜನ ಹೀರೋ, ನಾನೊಬ್ಳೆ ಹೀರೋಯಿನ್, ಹಾಗಾಗಿ ಪ್ಲೇಗರ್ಲ್ ರೋಲ್, ಮೂರ್ ಜನರನ್ನು ಆಟ ಆಡಿಸುವಂತ ಹುಡುಗಿ ರೋಲ್. ನೋಡ್ಬೇಕು, ಕಂಪ್ಲೀಟ್ ಡೀಟೇಲ್ ಆಗಿ ಇನ್ನು ಫೈನಲ್ ಆಗಿಲ್ಲ, ಬಹುಶಃ ಫೈನಲ್ ಆದ್ರೆ
ಅದೊಂದು ನೆಕ್ಸ್ಟ್ ಪ್ರಾಜೆಕ್ಟ್. ಇನ್ನೊಂದು ಪ್ರಾಜೆಕ್ಟ್ ಅದು ಮಾತುಕತೆಯಲ್ಲಿದೆ, ಅದು ಹೀಗೆ ಇಡಬೇಕಂತ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಅವರ ಕಡೆಯಿಂದ ಲಾಂಚ್ ಆಗಿಲ್ಲ, ಈ ಫಿಲ್ಮ್ ಲಾಂಚ್ ಆಗಿದೆ. ಸೊ ಅವರ ಕಡೆಯಿಂದ ಆ ಫಿಲ್ಮ್ ಲಾಂಚ್ ಆದ್ರೆ ನಾನು ಅದ್ರ ಬಗ್ಗೆ ಹೇಳ್ಕೊಬಹುದು. ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಒಂದು ಫಿಲ್ಮ್ಗಳು ಬರ್ತಾ ಇದೆ, ಸೊ ನಿಮಗೆ ಯಾವ ರೀತಿಯ ಫಿಲ್ಮ್ಗಳು ತುಂಬಾ ಇಷ್ಟ ಆಗುವಂಥದ್ದು? ನನಗೆ ಈ ತರ ಎಕ್ಸ್ಪೆರಿಮೆಂಟಲ್ ಅಥವಾ ಆಫ್ ಬಿಟ್ ಫಿಲ್ಮ್ಸ್ ಏನಿರ್ತದೆ ನೋಡಿ, ಆ ತರ ಇಷ್ಟ ಆಗ್ತದೆ. ಒಂದು ನಾರ್ಮಲಿ ಮಚ್ಚು ಗಿಚ್ಚಿ ಇರುವಂತಹ ಆ ತರ ಫಿಲ್ಮ್ಸ್ ಅಲ್ಲ, ಆಂಟಿಸಿಪೇಟ್ ಮಾಡುವಂಥದ್ದು. ಅಂದ್ರೆ ಈಗ ಸ್ಕ್ರೀನ್ ಮೇಲೆ ಈ ಒಂದು ಸೀನ್ ನಡೀತಿದೆ, ಅದ್ರ ನೆಕ್ಸ್ಟ್ ಸೀನ್ ಹೀಗೆ ಇರ್ತದೆ ಅಂತ ನಾವು ಯೋಚನೆ ಮಾಡಿರ್ತೇವೆ, ನಮ್ಗೆ ಗೊತ್ತಾಗ್ತದೆ. ಕೆಲವೊಂದು ಕನ್ನಡದಲ್ಲಿ ಈ ತರ ಮೊನಾಟೋನಸ್ ಫಿಲ್ಮ್ಸ್ ಬರ್ತಾ ಇದೆ, ಬರ್ತಾ ಇತ್ತು, ಈಗ ಚೇಂಜ್ ಆಗ್ತಿದೆ. ಲ್ಯೂಸಿ ಆಗ್ಲಿ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಗ್ಲಿ, ಅಥವಾ ನಮ್ಮ ಜಟ್ಟ ಫಿಲ್ಮ್ ಆಗ್ಲಿ, ನಮ್ಮ ಟ್ರೆಂಡ್ ಸೆಟ್ಟರ್ ಫಿಲ್ಮ್ಸ್ ಅಂತ ನೇಮ್ ಪಡ್ಕೊಂಡಿದೆ. ಈ ಈಗ ನೆಕ್ಸ್ಟ್ 6 - 5 = 2, ಒಟ್ಟು 4 ಫಿಲ್ಮ್ಸ್ ಈ ಡಾವ್ರೆ ಇನ್ನೊಂದು 5. ಸೊ 5 ಫಿಲ್ಮ್ಸ್ ಈ ವರ್ಷದಲ್ಲಿ ತುಂಬಾ ಡಿಫ್ರೆಂಟ್ ಅಥವಾ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ ಅಥವಾ ಹೊಸ ಟ್ರೆಂಡ್ ಅನ್ನು ತರ್ತಿರುವಂತ ಫಿಲ್ಮ್ಸ್ ಅಂತ ಹೆಸರು ಮಾಡ್ಕೊಂಡಿದೆ. ಸೊ ಈ ಟ್ರೆಂಡ್ ಮುಂಚೆ ಏನಿತ್ತು, ಆ ಟ್ರೆಂಡ್ ಅನ್ನು ಬ್ರೇಕ್ ಮಾಡಿ ಹೊಸ ಒಂದು ರೀತಿಯನ್ನು, ಹೊಸ ಟ್ರೆಂಡ್ ಅನ್ನು, ಹೊಸ ಸ್ಕ್ರಿಪ್ಟ್ ಅನ್ನು, ಹೊಸ ಒಂದು ಸಂದೇಶವನ್ನು, ಹೊಸ ರೀಜನ್ ಅನ್ನು ಕವರ್ ಮಾಡಿರುವಂತ ಒಂದು ಹೊಸತನವನ್ನು ಇಟ್ಕೊಂಡಿರುವಂತ ಫಿಲ್ಮ್ಸ್ ನಂಗೆ ಇಷ್ಟ. ಎಲ್ಲರೂ ಹೇಳ್ತಾರೆ ನಮ್ಮ ಫಿಲ್ಮ್ ಹೊಸ್ತು ಹೊಸ್ತು, ಸ್ಕ್ರಿಪ್ಟ್ ತುಂಬಾ ಬಂದಿತ್ತು ಜಟ್ಟ ಆದ ನಂತರ, ಇದು ಹೊಸ ಸ್ಕ್ರಿಪ್ಟ್ ಮ್ಯಾಮ್, ಎಕ್ಸ್ಪೆರಿಮೆಂಟಲ್ ಸ್ಕ್ರಿಪ್ಟ್ ಅಂತ ತುಂಬಾ ಜನರು ನಂಗೆ ಸ್ಕ್ರಿಪ್ಟ್ ರೀಡಿಂಗ್ ಆಗಿತ್ತು. ನೋಡಿ, ನಮ್ಮ ಮಗು ನಮ್ಗೆ ಯಾವತ್ತೂ ಇಷ್ಟವೇ, ನಮ್ಗೆ ಅದು ಹೊಸತೇ ಕಾಣಿಸ್ತದೆ. ಆದ್ರೆ ನನ್ಗೆ ಅದು ಹೊಸತ ಅನ್ಸ್ಲಿಲ್ಲ. ಆದ್ರೆ ಒಬ್ಬ ಡೈರೆಕ್ಟರ್ ನನ್ಗೆ ಆ ಸ್ಕ್ರಿಪ್ಟ್ ಅನ್ನು ಓದಿ ಹೇಳುತ್ತಿರುವಾಗ ನಮ್ಗೆ ಅನ್ಸ್ಬೇಕು, ಓ ಇದು ಹೊಸ್ತಿದೆ ಅಂತ. ನಮ್ಗೆ ಅನ್ಸಿದ್ರೆ ಆಮೇಲೆ ಆಡಿಯನ್ಸ್ ಖಂಡಿತವಾಗ್ಲಿಕ್ಕಿಂತ ಮುಂಚೆ ನಾನೇ ಆಂಟಿಸಿಪೇಟ್ ಮಾಡ್ಕೋಬಹುದು. ಒಂದು ಆರ್ಟಿಸ್ಟ್ ಆಗಿ ನಾನೇ ಆಂಟಿಸಿಪೇಟ್ ಮಾಡ್ಬೇಕಾದ್ರೆ ಎಷ್ಟೊಂದು ಫಿಲ್ಮ್ಸ್ ನೋಡಿರುವಂತ ಆಡಿಯನ್ಸ್ಗೆ ಇದಕ್ಕಿಂತ ಮುಂಚೆವೇ ಗೊತ್ತಿರ್ತದೆ. ಥಿಯೇಟರ್ ಅಲ್ಲಿ ಕೂತು ಫಿಲ್ಮ್ ನೋಡುವಾಗ ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನನ್ಗೆ ಗೊತ್ತು. ಯಾಕಂದ್ರೆ ನಾನು ಅವಾಗ ಸ್ಟಾರ್ ಆಗಿರ್ಲಿಲ್ಲ, ನಾನು ಆಡಿಯನ್ಸ್ ಆಗಿರ್ತಿದ್ದೆ. ಸೊ ನನ್ಗೂ ಗೊತ್ತು, ಏ ಇದ್ ಬಿಡಪ್ಪ ಹಿಂಗೆ, ಇದ್ ಬಿಡಪ್ಪ ಹಿಂಗೆ ಅಂತ ಆ ರೀತಿ ಕಮೆಂಟ್ಸ್ ಕೊಡೋದು ನಂಗೆ ಗೊತ್ತು. ಸೊ ಆ ರೀತಿ ಕಮೆಂಟ್ಸ್ ಬರ್ಬಾರ್ದು. ಇದಾದ ನಂತರ ಇನ್ನೊಂದು ಸೀನ್ ಗೆ ನಮ್ಗೆ ಈ ತರ ಇತ್ತ ಅಂತ ಆ ತರ ಆಗ್ಬೇಕು. ಕನ್ನಡದಲ್ಲಿ ತುಂಬಾ ರಿಮೇಕ್ ಫಿಲ್ಮ್ಗಳು ಬರ್ತಾ ಇದೆ, ಅದನ್ನ ಬ್ರೇಕ್ ಮಾಡ್ತಿದ್ದಾರೆ ಈಗ. ಹೌದೌದು, ಈಗ ಸ್ವಲ್ಪ ಈ ಒಂದು ಟ್ರೆಂಡ್ ಚೇಂಜ್ ಆಗಿದೆ ಅಂದ್ರೆ ಸ್ವಂತ ಒಂದು ಸ್ಕ್ರಿಪ್ಟ್ ಗಳನ್ನ ಟ್ರೆಂಡ್ ಬರ್ತಾ ಇದೆ. ಖುಷಿ ಆಗ್ತದೆ, ಹೊಸಬ್ರು ತುಂಬಾ ಜನ ಬರ್ತಿದ್ದಾರೆ, ಹೊಸ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡ್ತಿರೋ ಪ್ರೊಡ್ಯೂಸರ್ಸ್ಗಳು ಸಿಗ್ತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಮತ್ತೆ ಆಡಿಯನ್ಸ್ ಫಿಲ್ಮ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದ್ರ ಸ್ಟಾರ್ ಕಾಸ್ಟ್ ನೋಡಿ ಹೋಗ್ತಿಲ್ಲ, ಆ ಫಿಲ್ಮ್ ಹಿಟ್ ಆಗ್ತಿದೆ. ಸೊ ಅದೊಂದು ಖುಷಿ ಕೊಡ್ತಿದೆ, ನಮ್ಗೊಂದು ಧೈರ್ಯನೂ ತುಂಬ್ತಿದೆ. ಈಗ ಸುಕೃತವಾಗ್ಲೇ ಅವರಿಗೆ ಯಾರ ಜೊತೆ ನಟಿಸ್ಬೇಕೆಂಬ ತುಂಬಾ ಆಸೆ ಇದೆ. ಆದ್ರೆ ಯಾವ್ದು ಆಸೆ ಇಲ್ಲ, ಬಟ್ ನನ್ಗೆ ನನ್ ಪ್ರಕಾರ ಟಾಪ್ ಆಕ್ಟರ್ ಅಂದ್ರೆ ಕಮಲ್ ಹಾಸನ್ ಅವರು, ಆಕ್ಟ್ರೆಸ್ ನನ್ನ ಪ್ರಕಾರ ಉಮಾಶ್ರೀ ಅವರು. ಬಿಕಾಸ್ ಅವರಿಬ್ರು ಮಾಡಿರುವಂತ ವೇರಿಯಸ್ ಡಿಫ್ರೆಂಟ್ ರೋಲ್ ಅನ್ನು ಅಷ್ಟು ಕ್ರಿಸ್ಪ್, ಅಷ್ಟು ಕ್ಲಿಯರ್ ಆಗಿ, ಅಷ್ಟು ಚಂದ ಮಾಡಿ ಪರ್ಫಾರ್ಮ್ ಮಾಡಿರೋರು ಯಾರು ಇಲ್ಲ. ಕಮಲ್ ಹಾಸನ್ ಅವರು ಒಂದು ಚಾಚಿ ಫೋಟೋ ಹೇಗೆ ಅವರು ಅವರು ಹೆಣ್ಣಿನ ಪಾತ್ರ ಮಾಡಿದ್ರು ಹೆಣ್ಣಿನ ಹಾಗೆ ಮಾಡ್ತಾರೆ ಕಮಲ್ ಹಾಸನ್ ಅವರು. ಉಮಾಶ್ರೀ ಅವರು ಪುಟ್ನಂಜಲಿ ಒಂದು ಅಜ್ಜಿ ಪಾತ್ರ ಮಾಡಿದ್ರು ಅಷ್ಟೇ ಕ್ರಿಸ್ಪ್ನೆಸ್ ಇಂದ ಮಾಡ್ತಾರೆ. ಅದು ಅವರ ಟೋನ್ ಮಾಡ್ಯುಲೇಷನ್ ಇರ್ಲಿ, ಅಥವಾ ಡೈಲಾಗ್ ಡೆಲಿವರಿ ಆ ಸ್ಪೀಡ್ ಇರ್ಲಿ, ಅಥವಾ ಭಾವನೆಗಳನ್ನು ತೋರಿಸುವ ರೀತಿ ಇರ್ಲಿ, ಹುಬ್ಬು ಏರಿಸುವಾಗ ಅಜ್ಜಿ ಅಂದ್ರೆ ಹೀಗೆ ಸಡನ್ಲಿ ಏರಿಸೋ ಆಗಿಲ್ಲ, ಹಗುರವಾಗಿ ಏರಿಸ್ಬೇಕು, ಅದನ್ನೆಲ್ಲ ಅವರು ತುಂಬಾ ಸೂಕ್ಷ್ಮವಾಗಿ ಮಾಡ್ತಾರೆ. ಆ ಪರ್ಫೆಕ್ಷನ್ ಏನಿದೆ ಅವರಿಬ್ಬರಿಂದ ಸಾಧ್ಯ ನನ್ನ ಪ್ರಕಾರ. ಸೊ ಅವ್ರನ್ನ ಅವ್ರ ಜೊತೆ ಒಂದು ಸಣ್ಣ ರೋಲ್ ಸಿಕ್ಕಿದ್ರೆ ಮಾಡ್ತಾನೆ, ಅವ್ರನ್ನ ಭೇಟಿಯಾಗೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು. ಅದಕ್ಕೋಸ್ಕರ ಕಾಯ್ತಾ ಇದ್ದೀರಿ? ಈಗ ಈ ಫಿಲ್ಮ್ ಗಳಲ್ಲಿ ಈಗ ಸಾಂಗ್ ಗಳು, ಈಗ ಇತ್ತೀಚೆಗೆ ದಿನಗಳಲ್ಲಿ ಸಾಂಗ್ ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ, ಯಾಕಂದ್ರೆ ಸಾಂಗ್ ಗಳು ಹಿಟ್ ಆಗ್ತಾ ಇದೆ. ನಿಮ್ಗೆ ನಿಮ್ಮ ಪ್ರಕಾರ ಫಿಲ್ಮ್ ಅಲ್ಲಿ ಸಾಂಗ್ ಒಂದು ಇರ್ಬೇಕು ಹೆಚ್ಚಾಗಿ ಉತ್ತಮವಾಗಿರ್ಬೇಕಾ, ಅಥವಾ ಸ್ಕ್ರಿಪ್ಟ್ ಒಂದು ಉತ್ತಮವಾಗಿರ್ಬೇಕಾ? ನಮ್ಮ ಇಂಡಿಯನ್ ಪ್ರಕಾರ, ನಮ್ಮ ಭಾರತದ ಎಲ್ಲಾ ಜನತೆಗೆ ನಾವು ಮುಂಚೆಯಿಂದ ನೋಡಿ ನಮ್ಗೆ ಸಂಗೀತಕ್ಕೆ ತುಂಬಾ ಅಟ್ಯಾಚ್ಮೆಂಟ್ ಇದೆ. ನಾನೇ ಆಗಿರ್ಲಿ, ನನ್ಗೆ ಯಾವ್ದೋ ಒಂದು ಮೂಡ್ ಆಫ್ ಆದಾಗ, ನಾನು ಹಾಡು ಕೇಳಿದಾಗ, ನಂಗೊಂದು ಸನ್ನಿವೇಶಕ್ಕೆ ಆ ಕರೆಕ್ಟ್ ಆಗಿ ಆ ಹಾಡು ಕೇಳಿದಾಗ ಹಿತ ಅನ್ಸುತ್ತೆ, ಯಾರೋ ಸಾಂತ್ವನ ಹೇಳಿದಾಗ ಅನ್ಸುತ್ತೆ. ಸೊ ನಮ್ಗೆ ಆ ಮ್ಯೂಸಿಕ್ಗೆ ಆ ಕನೆಕ್ಷನ್ ತುಂಬಾ ಇದೆ, ಬೇಕೇ ಬೇಕು ಸಾಂಗ್ಸ್. ಆದ್ರೆ ಆ ಸಾಂಗ್ಸ್ ವಿಪರೀತವಾಗಿ
ಇತ್ತೀಚೆಗೆ ಹದಗೆಡ್ತಿದೆ ಲಿರಿಕ್ಸ್ಗಳು, ಅದಾಗಬಾರ್ದು ಅಂತ ಯೋಚನೆ ಮಾಡ್ತಾರೆ. ಅರ್ಥಬದ್ಧವಾಗಿರುವ ಲಿರಿಕ್ಸ್ ಬರೆದ್ರೆ ಸಾಹಿತಿಗಳು ಉತ್ತಮವಾಗಿರ್ಬೇಕು. ಈಗ ಜಯಂತ ಅಕ್ಕಿನಿ ಅವರು ಬರೆದಂತ ಕೆಲವೊಂದು ಸಾಹಿತ್ಯಗಳು, ಹೆಸರು ಯಾವುದನ್ನು ಯಾರ ಹೆಸರನ್ನು ತಗೊಳ್ಳಲ್ಲ, ಅಲ್ಲ ಅವರು ಅವರು ಮಾಡಿದಂತ ಸಾಹಿತ್ಯಗಳು ಉತ್ತಮವಾಗಿತ್ತು. ನಾವು ಹಲವಾರು ಚಿತ್ರಗಳಲ್ಲಿ ನಾವು ನೋಡಿದ್ದೇವೆ ಅವರು ಅಂತ ಅಂತಹ ಒಂದು ಸಾಹಿತ್ಯಗಳು ಬಂದ್ರೆ ಉತ್ತಮ ಅಂತ ನೀವು ಹೌದು. ಹಂಸಲೇಖ ಅವರಲ್ಲಿ, ಜಯಂತ ಅಕ್ಕಿನಿ ಅವರಲ್ಲಿ ಅವರ ಒಂದು ಲಿರಿಕ್ಸ್ ಏನಿದೆ, ಅಥವಾ ನಮ್ಮ ಜಟ್ಟ ಫಿಲ್ಮ್ ಅಲ್ಲಿ ಗಿರಿರಾಜ್ ಬಿಎಂ ಅವರದೇ ಲಿರಿಕ್ಸ್ ತುಂಬಾ ಅರ್ಥಬದ್ಧವಾಗಿದೆ ಆ ಲಿರಿಕ್ಸ್ ಕೇಳುವಾಗ. ಹಾಗಂತ ಕೆಲವೊಮ್ಮೆ ಇಂಥ ಲಿರಿಕ್ಸ್ ಗಳು ಇಷ್ಟ ಆಗುತ್ತೆ, ಅದೇ ಅದೇ ವಿಪರೀತ ಆಗ್ಬಾರ್ದು. ಅದು ಕೆಲವೊಂದೊಂದು ಲಿರಿಕ್ಸ್ ಹೀಗೆ ಹೋಗುತ್ತೆ ಅಂದ್ರೆ ವಿಪರೀತದ ಮೀರಿ, ವಿಪರೀತ ಮೀರಿ ಇನ್ನೂ ವಿಪರೀತವಾಗಿದೆ ಅದು. ಓಕೆ, ಎಲ್ಲ ರೀತಿ ಇರ್ಬೇಕಲ್ವಾ, ನೆಗೆಟಿವ್ ಪಾಸಿಟಿವ್ ಎಲ್ಲಾನು ಇರ್ಬೇಕು, ಏನ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವರಿಗೆ ಅದು ಇಷ್ಟ ಆಗ್ತದೆ, ನಮ್ಮ ಊರಿನ ಜನರಿಗೆ ಅರ್ಥಬದ್ಧವಾದ ಪದ್ಯಗಳು ಇಷ್ಟ ಆದ್ರೂ, ಕೆಲವೊಂದು ರೀಜನ್ ಜನರಿಗೆ ಪೋಲಿ ಹುಡುಗರಿಗೆಲ್ಲ ಅಂತ ಲಿರಿಕ್ಸ್ ಇಷ್ಟ ಆಗ್ತದೆ. ಸೊ ನಾವು ಎಲ್ಲರನ್ನು ಎಲ್ಲ ಮಾರ್ಕೆಟ್ ಅನಾಲಿಸಿಸ್ ಮಾಡಿಯೇ ಈ ಡೈರೆಕ್ಟರ್ಸ್ಗಳು ಅಥವಾ ಪ್ರೊಡ್ಯೂಸರ್ಸ್ಗಳು ಒಂದು ಡಿಸಿಷನ್ಗೆ ಬಂದಿರ್ತಾರೆ. ಸೊ ಅದನ್ನ ನಾವು ಹೇಳೋ ಹಾಗೆ ತಡೆಗಟ್ಟೋ ಹಾಗೆ ನಮ್ಗೆ ಯಾವುದೇ ಹಕ್ಕಿಲ್ಲ. ಆದ್ರೆ ಸಾಂಗ್ಸ್ ನೀವು ನೋಡಿ, ಯಾವ ಫಿಲ್ಮ್ ಇದು ಸಾಂಗ್ ಆಡಿಯೋ ಹಿಟ್ ಆಗಿರ್ತದೋ ಆ ಫಿಲ್ಮ್ ಓಪನಿಂಗ್ ಮಾತ್ರ ತುಂಬಾ ಚೆನ್ನಾಗಿರ್ತದೆ. ಸೊ ಅದೊಂದು ಮೀಡಿಯಾ ಅನಾಲಿಸಿಸ್, ಅದು ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅವರ ಅನಾಲಿಸಿಸ್, ಅದು ಯಾವತ್ತೂ ತಪ್ಪಾಗಲ್ಲ. ಯಾವ ಫಿಲ್ಮ್ ಸಾಂಗ್ ಟಿವಿಲಿ ಬಂದಿರ್ತದೆ, ರಿಜಿಸ್ಟರ್ ಆಗಿರ್ತದೆ, ಆ ಸಾಂಗ್ ನೋಡಿ ನಮ್ಗೆ ಇಷ್ಟ ಆಗಿ ಹೋಗಿರ್ತದೆ. ನಾನು ಸಹ ಕೆಲವೊಂದು ಫಿಲ್ಮ್ ಆ ಸಾಂಗ್ ನೋಡಿ ಇದು ಯಾವ ಫಿಲ್ಮ್ ಅಂತ ಹೋಗ್ತೇನೆ. ಈಗ ಧೂಮ್ 3 ಲವ್ ಲೇಟ್, ಕಟ್ರಿನಾ ಕೈಫ್ ಆ ಸಾಂಗ್ ನೋಡ್ಬಿಟ್ಟು ಅಪ್ಪ ಕಟ್ರಿನಾ ಕೈಫ್ ಇಷ್ಟು ಚಂದ ಕಾಣಿಸ್ತಿದ್ದಾಳೆ, ನನ್ಗೆ ಈ ಫಿಲ್ಮ್ ನೋಡ್ಬೇಕು ಅಂತ ಹೋಗ್ತೇವೆ ನಾವು. ಆ ರಿಚ್ನೆಸ್ ನಮ್ಗೆ ಆ ಸಾಂಗ್ ಅಲ್ಲಿ ಕಾಣಿಸ್ತದೆ. ಸೊ ಬೇಕು. ಕೊನೆಯದಾಗಿ ಈಗ ವೀಕ್ಷಕರಿಗೆ ಏನು ಹೇಳಿಕೆ ಬಯಸ್ತೀರಿ? ಕೊನೆಯದಾಗಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತೇನೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಫಿಲ್ಮ್ ಅನ್ನು ನಮ್ಮ ಕರಾವಳಿ ಜನರು ಸ್ವಲ್ಪ ಸಪೋರ್ಟ್ ಮಾಡಿ, ಯಾಕಂದ್ರೆ ನಾನು ಹೆಚ್ಚಾಗಿ ಅಲ್ಲಿ ಹೋದಾಗ ನಿಮ್ಮ ಕರಾವಳಿ ಜನರು ಫಿಲ್ಮ್ಸ್ ನೋಡಲ್ಲ, ಅಲ್ಲಿಯ ಸ್ಟೋರಿಯನ್ನು ನಾವು ಯಾಕೆ ಮಾಡಬೇಕು ಅಂತ ಹೆಚ್ಚಿನ ಜನರು ಹೇಳ್ತಾರೆ. ನೀವೆಲ್ಲ ಬರೀ ಹಿಂದಿ ಫಿಲ್ಮ್ ತಮಿಳ್ ಫಿಲ್ಮ್ ನೋಡೋದು ಅಂತ ಹೇಳ್ತಾರೆ. ಹಾಗೆ ಆ ಒಂದು ಐಸ್ ಅನ್ನು ಬ್ರೇಕ್ ಮಾಡಿ ನಮ್ಮ ರೀಜನಿನ ಯಾವ ಫಿಲ್ಮ್ಸ್ ಬರುತ್ತೆ ಅದನ್ನಾದ್ರೂ ಅಟ್ಲೀಸ್ಟ್ ಸಪೋರ್ಟ್ ಮಾಡಿ, ಥಿಯೇಟರಿಗೆ ಹೋಗಿ ನೋಡಿ, ಬರೀ ಹಿಂದಿ ಫಿಲ್ಮ್ಸ್ ಮತ್ತೆ ತಮಿಳ್ ಫಿಲ್ಮ್ಸ್ಗೆ ಸಪೋರ್ಟ್ ಮಾಡಿಬಿಡಿ. ತುಳು ಫಿಲ್ಮ್ಸ್ ಅನ್ನು ಎಷ್ಟು ಸಪೋರ್ಟ್ ಮಾಡ್ತೀರಾ, ಹಾಗೆ ಕನ್ನಡದಲ್ಲಿ ಅಪರೂಪಕ್ಕೆ ಒಂದು ಚಂದದ ಸ್ಟೋರಿ ಬಂದಾಗ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಆವಾಗ ನಮ್ಮ ಇಂಡಸ್ಟ್ರಿಯಲ್ಲಿಯೂ ನಮಗೂ ಒಂದು ಸ್ವಲ್ಪ ಸ್ಟೆಬಿಲಿಟಿ ಇರ್ತದೆ, ನಾವು ಒಂದು ನಮ್ಮ ರೀಜನಿನ ಸ್ಟೋರಿಯನ್ನು ಮತ್ತೆ ಇನ್ನಷ್ಟು ಸ್ಟೋರಿಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಮತ್ತೆ ಅದೇ ಮಂಡ್ಯ ಅಥವಾ ಹುಬ್ಳಿ ಮಚ್ಚಗಿಚ್ಚು ಅದೇ ಲಾಂಗ್ ಅದೇ ಫೈಟ್ ಸೀನ್ಸ್ ಅದೇ ಬರ್ತಾ ಹೋಗ್ತದೆ, ಯಾಕಂದ್ರೆ ಅಲ್ಲಿ ಆಡಿಯನ್ಸ್ ಖಂಡಿತವಾಗ್ಲೂ ಫಿಲ್ಮ್ಸ್ ಕನ್ನಡ ಫಿಲ್ಮ್ಸ್ ಬಿಟ್ಟು ಬೇರೆ ಯಾವ ಫಿಲ್ಮ್ಸ್ ನೋಡೋದಿಲ್ಲ, ಅವ್ರು ಸಪೋರ್ಟ್ ಇರ್ತದೆ. ಸೊ ಪ್ರೊಡ್ಯೂಸರ್ಸ್ಗಳು ಅದನ್ನೇ ಇಷ್ಟಪಡ್ತಾರೆ, ಪ್ಲೀಸ್ ಆ ರೀತಿ ಒಂದು ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೇನೆ. ಓಕೆ ಸುಕೃತ ಅವರೇ, ವಿಪೋರ್ ಸ್ಟುಡಿಯೋಕ್ಕೆ ಬಂದು ಸಾಕಷ್ಟು ಫಿಲ್ಮ್ ಬಗ್ಗೆ ಮಾಹಿತಿಗಳನ್ನು ನೀಡಿದ್ರಿ. ನಿಮ್ಮ ಮುಂದಿನ ಫಿಲ್ಮ್ಗೆ ವಿಪೋರ್ ವತಿಯಿಂದ ನಾವು ಸಕ್ಸಸ್ ಆಗಲಿ, ನಿಮ್ಮ ಎಲ್ಲ ಫಿಲ್ಮ್ಗಳು ಸಕ್ಸಸ್ ಆಗಲಿ ಅಂತ ಹೇಳ್ತೇವೆ. ನಿಮಗೆ ವಿಪೋರ್ ವತಿಯಿಂದ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ಇದು ಇಂದಿನ ರಂಗೋತ್ಸವ ಕಾರ್ಯಕ್ರಮ. ರಂಗೋತ್ಸವ ಕಾರ್ಯಕ್ರಮದಲ್ಲಿ ಚಿತ್ರನಟಿ ಸುಕೃತ ವಾಗ್ಲೆ ಅವರು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರು, ಅವರ ಮುಂದಿನ ಚಿತ್ರಗಳು ಯಶಸ್ವಿ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಫೋರ್ ನ್ಯೂಸ್ 24/7.